ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಅವೇನು ಇಂದಿನ ಡಿಸಿ ಇದ್ದಂತ ಸಂದರ್ಭದಲ್ಲಿ ಏನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರಾರಂಭ ಆಯಿತು ಈ ಒಂದು ಬಹಳಷ್ಟು ಭೂಮಾಲೀಕರಿಂದ ಭೂಮಿಯನ್ನ ಹಿಂಪಡಿತಕ್ಕಂತ ಒಂದು ರಾತಾಂತರ ಪ್ರಾರಂಭ ಆದ ನಾವು ಬಹಳಷ್ಟು ರೈತರ ಕಡೆನೆ ನಮ್ಮ ನಾವು ದಲಿತ ಚಳವಳಿಯಲ್ಲಿದ್ದರೆ ಕೂಡ ಹಿಂದೆ ಈ ಹಿಂದೆ ನಾನು ಚಿಕ್ಕವನಾಗಿದ್ದಾಗ ದಲಿತ ಸಂಘ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯನವರು ಜೊತೆ ಜೊತೆ ಕೆಲಸ ಮಾಡ್ತಾ ಇದ್ರು. ನಾವು ಅದನ್ನ ಕಣ್ಣಾರೆ ನೋಡಿದ್ವಿ. ದಲಿತ ಸಂಘ ಸಮಿತಿ ಮತ್ತು ಪುಟ್ಟಣ್ಣಯ್ಯನವರು ಒಟ್ಟೊಟ್ಟಿಗೆ ಸಮಸ್ಯೆಗಳನ್ನು ತಗೊಂಡು ರೈತ ಸಮಸ್ಯೆ ಆಗಿರ್ಬೋದು ದಲಿತ ಸಮಸ್ಯೆ ಆಗಿರ್ಬೋದು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಹೋಗ್ತಾ ಇದ್ರು ಆ ಕಾಲಘಟ್ಟದಲ್ಲಿ. ಇಂದಿನ ಕಾಲಘಟ್ಟದಲ್ಲಿ ನಾವು ಬಹಳಷ್ಟು ಸಂಘಟನೆಗಳನ್ನ ನಾವು ನೋಡ್ತಾ ಇದ್ವಿ ನಮ್ಮ ಕಣ್ಣೆದುರುಗಳೇ ಇದಾವೆ. ಅವ ಇನ್ನೊಂದು ಸಂಘಟನೆ ಬಗ್ಗೆ ಇನ್ನೊಂದು ಟೀಕೆ ಅಂತ ಮಾಡೋದು ಬೇಡ. ಅವರವರ ಗುರಿ ಉದ್ದೇಶಗಳು ಏನೇನಿರ್ತವೋ ಅದನ್ನ ಹಿಡಿದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಗುರಿ ಏನು, ಈಗ ನಮ್ಮ ತಾಲೂಕು ಮತ್ತು ನಮ್ಮ ಪಕ್ಕದ ತಾಲೂಕಲ್ಲಿ ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇವತ್ತು ಸರ್ಕಾರನೇ ಒಂದ್ ಕಡೆ ಹೇಳ್ತದೆ ಸಸಿ ಬೆಳೆಸಿ, ಸಸಿಗಳನ್ನ ಬೆಳೆಸಿ ನಾಡನ್ನ ಉಳಿಸಿ ಅಂತೇಳಿ ಆಳುವ ಸರ್ಕಾರವನ್ನು ಹೇಳ್ತದೆ, ಜನಪ್ರತಿನಿಧಿಗಳನ್ನು ಹೇಳ್ತಾರೆ, ಆಳುವ ಅಧಿಕಾರಿಗಳನ್ನು ಹೇಳ್ತಾರೆ. ಹಾಗಾದ್ರೆ ಸಸಿ ಬೆಳೆಸಿ ನಾಡನ್ನು ಉಳಿಸಿ ಅಂತ ಅಂತಕ್ಕಂಥವರು ಇವತ್ತು ರೈತರು ಬೆಳೆದಿರ್ತಕ್ಕಂಥ ಒಂದು ಬೆಳೆ ಮಾವಿನ ಬೆಳೆಯಾಗಿರ್ಬೋದು, ಇನ್ನೊಂದು ಬೇರೆ ಬೇರೆ ರೀತಿಯ ಬೆಳೆಗಳಾಗಿರ್ಬೋದು, ಇವತ್ತು ಆ ಸಸಿಗಳನ್ನ ಬೆಳೆದಿರೋದನ್ನ ರಾತ್ರೋರಾತ್ರಿ ಮತ್ತು ಭಾರಿ ರಾಜಾರೋಷವಾಗಿ ಹಗಲಲ್ಲಿ ನೀವು ಕಳೆದು ಬಿಸಾಕಿದ್ರಲ್ಲ, ಇದಕ್ಕೆ ತಾವೇನು ಹೇಳ್ತೀರಿ ಅನ್ನೋದನ್ನು ಪ್ರಶ್ನೆ ಮಾಡ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಅಧಿಕಾರ ನಿಮ್ಮ ಕೈಯಲ್ಲಿದೆ, ಅಧಿಕಾರಿಯಾಗಿ ತಾವು ಬಂದಿದ್ದೀರಿ. ಲ್ಯಾಂಡ್ ಆಕ್ಟ್ ಏನಿರ್ತದೋ ಲ್ಯಾಂಡ್ ಆಕ್ಟ್ ಪ್ರಕಾರ ತಾವು ಒಂದು ರೈತನಿಗೆ ಒಂದು ಭೂಮಿ ಕೊಟ್ಟಿದ್ದೀರಿ. ಭೂಮಿ ಕೊಟ್ಟ ನಂತರ ಈಗ ಬ್ರಿಟಿಷರ್ ಕಾಲದಿಂದ ನೀವೇನ್ ಮಾಡ್ಕೊಂಡು ಬಂದಿರ್ತೀರೋ ಅದು ಇದುವರೆಗೂ ಇಲ್ಲ. ಈಗ ಒಂದು 3 ವರ್ಷಗಳಿಂದ ಈ ಕಡೆಗೆ ಅರಣ್ಯ ಭೂಮಿ ಅರಣ್ಯ ಭೂಮಿ ಅರಣ್ಯ ಭೂಮಿ ಅಂತೇಳಿ ಬರ್ತಾ ಇದೆ. ನಾವು ಅರಣ್ಯ ಭೂಮಿ ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಅರಣ್ಯನೂ ಬೇಕು. ವನ್ಯ ಪ್ರಾಣಿಗಳನ್ನ ನಾವು ಬೆಳೆಸಿ ಉಳಿಸ್ಬೇಕು ಅಂತಂದ್ರೆ ಮಳೆ ಬೆಳೆಯನ್ನ ನಾವು ನೋಡ್ಬೇಕಂತಂದ್ರೆ ಅರಣ್ಯನೂ ಬೇಕು. ಬಟ್ ಅರಣ್ಯ ಎಲ್ಲಿಂದ ಎಲ್ಲಿಗಿರಬೇಕು, ಅದನ್ನ ಯಾವ ರೀತಿ ಉಳಿಸ್ಕೊಬೇಕು ಅರಣ್ಯವನ್ನ, ರೈತರನ್ನ ಯಾವ ಕಡೆ ಬಿಡಬೇಕು, ರೈತರಿಗೆ ಯೋಗ್ಯವಾದ ಭೂಮಿ ಯಾವ ಕೊಡಬೇಕು ಅನ್ನೋದನ್ನ ಫಸ್ಟೇ ತಾವೆಲ್ಲ ಡಿಕ್ಲೇರ್ ಮಾಡ್ಬೇಕಾಗಿತ್ತು. ರೈತರಿಗೆ ಎಲ್ಲೆಲ್ಲಿ ಭೂಮಿ ಕೊಟ್ಟಿದೀವಿ, ಆ ರೈತರ ಭೂಮಿ ಫಾರೆಸ್ಟ್ ಒಳಗಡೆ ಬಂದಿದ್ರೆ ನಾವು ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನ ನಾವ್ ಏನ್ ಮಾಡ್ಬೇಕು, ಪರ್ಯಾಯ ವ್ಯವಸ್ಥೆಯಿಂದ ಅವ್ರಿಗೆ ಭೂಮಿ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಕಾನೂನುಗಳನ್ನ ತರಬೇಕಾಗಿತ್ತು. ಆ ಕಾನೂನುಗಳ ಮುಖಾಂತರ ಇದನ್ನೆಲ್ಲ ಬಗೆಹರಿಸಬೇಕಾಗಿತ್ತು. ಆದ್ರೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಆಗಿರ್ಬೋದು, ಸಂಬಂಧಪಟ್ಟಂತ ತಾಲೂಕಾ ದಂಡಾಧಿಕಾರಿಗಳಾಗಿರ್ಬೋದು, ಯಾವುದೇ ಒಂದು ಇದಿಲ್ಲದೆ ಏಕಾಏಕಿ ನೋಟಿಸ್ಗಳನ್ನು ಕೊಡ್ತಾ ಇದ್ರೆ ರೈತರನ್ನು ಒಕ್ಕಲಬಿಸ್ತಾ ಇದೆ. ಇದು ಯಾವ ಧರ್ಮ? ಅಲ್ಲಿಗೆ ರೈತರಿಗೆ ನೀವು ಬಹಳಷ್ಟು ತೊಂದರೆ ಕೊಡ್ತಾ ಇದ್ದೀರಿ. ಹಂಗಾಗಿ ಇದನ್ನೆಲ್ಲ ಗಮನಿಸಿರ್ತಕ್ಕಂತ ಸಮಾನ ಮನಸ್ಕರ ಸಂಘಟನೆಗಳು ಒಂದು ಆಲೋಚನೆ ಮಾಡ್ತಾ ಇದೆ. ಇವತ್ತು ಆ ರೈತರಿಗಾಯ್ತು, ನಾಳೆ ಇನ್ನೊಂದು ರೈತರಿಗಾಗ್ತದೆ, ನಾಳೆ ಇನ್ನೊಬ್ಬರಿಗಾಗ್ತದೆ. ಪ್ರತಿ ದೇಶದಲ್ಲಿ ಇರ್ತಕ್ಕಂಥ ಭೂಮಿ, ನಾಡಿನಲ್ಲಿ ಇರ್ತಕ್ಕಂಥ ಭೂಮಿ ಎಲ್ಲಾನು ಪಾಲಿಕೆ ಮಾಡ್ಕೊಂಡಿದ್ರೆ ಹಾಗಾದ್ರೆ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಜನ ಎಲ್ಲಿ ಹೋಗ್ಬೇಕು, ರೈತರ ಹೆಂಗೆ ಬರಬೇಕು, ರೈತರ ಮಕ್ಕಳೇ ಯಾವ ರೀತಿ ಬರಬೇಕು, ದೇಶಕ್ಕೆ ಅನ್ನ ಯಾವ ರೀತಿ ಕೊಡಬೇಕು, ನಾಡಿಗೆ ಅನ್ನ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಕೂಡ ಚಿಂತನೆ ಮಾಡಬೇಕಾಗಿದೆ. ಹಂಗಾಗಿ ಇವತ್ತು ಏನು ಹಲವಾರು ಘಟನೆಗಳನ್ನು ನೋಡಿ ಈಗ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೋಪಾಲಣ್ಣವರು ಈಗಾಗಲೇ ಹಲವಾರು ಬಾರಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಕಾಲ್ನಡಿಗೆ ಜಾಥಾ ಬಂದಿದ್ದಾರೆ, ಕಾಲ್ನಡಿಗೆ ಜಾಥಾ ಮುಖಾಂತರ ಸರ್ಕಾರಕ್ಕೆ ಸಂದೇಶ ಕೊಟ್ಟಿದ್ದಾರೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಜನಸಾಮಾನ್ಯರಿಗೆ ಸಂದೇಶ ಕೊಟ್ಟಿದ್ದಾರೆ, ಬಡಬಗ್ಗರಿಗೆ ಸಂದೇಶ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಭೂಮಿ ಕಳ್ಕೊಳ್ಳೋ ನಾವು ಇವತ್ತೊಂದು ಆ ಒಂದು ಕರೆ ಕೊಟ್ಟಾಗ ದಯವಿಟ್ಟು ತಾವು ಒಬ್ಬರಿಗೊಬ್ಬರು ಹೇಳ್ಕೊಬೇಕು. ಒಂದು ಕರೆ ಕೊಟ್ಟಾಗ ಭೂಮಿ ಉಳಿಸ್ಲಿಕ್ಕೆ ಒಂದು ಕರೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಸಾವಿರಾರು ಎಕರೆಗಳು ಭೂಮಿ ಹೋಗ್ತಾ ಇದೆ. 2ನೇ ಎಕರೆ ಒಂದು ಫಲಾನುಭವಿ ಹೆಸರಲ್ಲಿ ಇದೆ ಅಂತಂದ್ರೆ ಇಲ್ಲಿ ಬಂದಿರೋದೆಲ್ಲ ಕೇವಲ ನಾವು ಒಂದು 60ರಿಂದ 70 ಜನ ಇದೆ. 70 ಜನ ಜಮೀನು ಅಂತ ಇರೋದು ಬಹಳಷ್ಟು ಜನ ಹೋಗ್ತಾ ಇದೆ.
ಎಲ್ಲಿ ಅಂತ ನೀವು ಮೆಸೇಜ್ ಅನ್ನ ಪಾಸ್ ಮಾಡಬೇಕು. ಇಲ್ಲಿ ಬಂದಿರತಕ್ಕವರೇ ಮೆಸೇಜ್ ಪಾಸ್ ಮಾಡಬೇಕು. ನಮ್ಮ ಭೂಮಿ ಹೋಗ್ತಾ ಇದೆ, ಮುಖಂಡರೇ ಪಾಸ್ ಮಾಡಬೇಕು ಅನ್ನೋದೇನಿಲ್ಲ. ಮುಖಂಡರಾಗಿರ್ತಕ್ಕಂಥವ್ರು ನಿಮಗೆ ಸಂದೇಶ ಕೊಡ್ತಾರೆ, ನಾವ್ ಹಿಂಗ್ ಮಾಡ್ತಾ ಇದೀವಿ, ಈ ರೀತಿ ಮಾಡ್ತಾ ಇದೀವಿ, ನಿಮ್ಮ ಹಕ್ಕುಗಳಿಗಾಗಿ ನಾವು ಕೈ ಜೋಡಿಸ್ತೀವಿ. ನಾವು ಮುಖಂಡರಾಗಿ ಇಲ್ಲಿ ಏನಂತಂದ್ರೆ ಎಲ್ಲಾ ನೀವೇನೆ ಎದುರ ಮೇಲೆ ಒತ್ಕೊಳಕಾಗಲ್ಲ, ನಿಮ್ಮ ಭಾರವನ್ನ ನಾವು ಒತ್ಕೊಂಡು ನಿಮ್ಮ ಜವಾಬ್ದಾರಿಯನ್ನ ನಾವು ತಗೊಂಡು ಕೆಲಸ ಮಾಡ್ತೀವಿ, ನೀವು ನಮಗೆ ಬಲ ಕೊಡಿ ಅಂತ ಹೇಳಿ ನಾವು ಮುಖಂಡರುಗಳಿಗೆ ಬಂದಿರ್ತಕ್ಕಂಥ ಅಲ್ವ. ಹಂಗಾಗಿ ಏನಿವತ್ತು ಒಂದು ತೀರ್ಮಾನ ತಗೊಳ್ತಾರೋ ಅದು ಹೋರಾಟ ಮಾಡ್ಬೇಕಾ, ಇಲ್ಲ ಜಿಲ್ಲಾಧಿಕಾರಿ ಬರ್ಬೇಕಾ, ಇಲ್ಲ ಅರಣ್ಯ ಮಂತ್ರಿ ಬರ್ಬೇಕಾ, ಇಲ್ಲ ಇನ್ಯಾರು ಬರ್ಬೇಕು ಅಂತ ಹೇಳಿ ಹಿರಿಯ ಮುಖಂಡರು ಏನ್ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಮ್ಮ ಬಹುಜನ ಚಳವಳಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಏನು ಗುಂಪಿದೀವೋ ಆ ಗುಂಪು ಪೂರ್ತಿ ಬೆಂಬಲಿಸ್ತೀವಿ. ರೈತರ ಪರವಾಗಿ ಬೇಕಾದ